हेलो गाइस, न्यू नोटता जरा कनाडा स्पोर्ट्स एक्सपर्ट यूट्यूब चैनल आरसीबी वर्सेस मुंबई इंडियंस नेक्स्ट पंद्य के आरसीबी तंडद कडेयिंदा होस आटगार प्लेयिंग 11 गे एंट्री कोट्टिद्दारे। वीक्षकरे अवरु यावत्तू कूड आरसीबी तंडक्के आडे इल्ल, प्लेयिंग 11 अल्ली हेळ्तारे आरसीबी तंडक्के डेब्यू कैप सिगुत्ते अंत अन्नबहुदु। नेक्स्ट पंद्यक्के महिपाल लोंब्रो, निमगे गोत्तिरबहुदु ई ओंदु आटगार महिपाल लोंब्रो अवरु अर्जुन रावत बदलु डेब्यू माड्तारे अंत इदीग सुद्दि आगिदे। ವೀಕ್ಷಕರೆ ಪ್ಲೇಯಿಂಗ್ 11 ಗೆ ಎಂಟ್ರಿ ಕೊಡ್ತಾ ಇದ್ದಾರೆ, ಇವರು ಓಪನಿಂಗ್ ಕೂಡ ಮಾಡಬಹುದು, ಮಿಡಲ್ ಆರ್ಡರ್ ಕೂಡ ಪ್ಲೇ ಮಾಡಬಹುದು। ಅನುಜ್ ರಾವತ್ ಅವರ ಪರ್ಫಾರ್ಮೆನ್ಸ್ ತುಂಬಾ ತುಂಬಾ ಕೆಳಗಡೆ ಬರ್ತಾನೆ ಇದೆ। ರೀಸೆಂಟ್ ಮ್ಯಾಚಸ್ ಗಳಲ್ಲಿ ಇಂಪ್ಯಾಕ್ಟ್ ಇನ್ನಿಂಗ್ಸ್ ಬರ್ತಿಲ್ಲ, ಅವರ ಬ್ಯಾಟಿಂಗ್ ಅಲ್ಲೂ ಕೂಡ ತುಂಬಾ ತುಂಬಾ ಪ್ರಾಬ್ಲಮ್ ಕಾಣಿಸ್ತಿದೆ, ಸ್ಪಿನ್ನರ್ಸ್ ಗೆ ಅಷ್ಟು ಚೆನ್ನಾಗಿ ಆಡೋದಿಲ್ಲ। ಅದಕ್ಕೆ ಸ್ಪಿನ್ನರ್ಸ್ ಗೆ ಬಲಿಷ್ಠ ಬ್ಯಾಟ್ಸ್ಮನ್ ತರಬೇಕು ಅಂತ ಆರ್ಸಿಬಿ ತಂಡ ಮಹಿಪಾಲ್ ಲೋಂಬ್ರೋ ಅವರನ್ನು ತರಬೇಕು। ಹೊಸ ಆಟಗಾರ ಪ್ಲೇಯಿಂಗ್ 11 ಗೆ ಎಂಟ್ರಿ ಆಗ್ತಾ ಇರೋದು। ವೀಕ್ಷಕರೇ, ಐಪಿಎಲ್ 2022 ರಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಒಳ್ಳೆ ದಾಖಲೆ ಕೂಡ ಮಾಡಿದ್ದಾರೆ ಮಹಿಪಾಲ್ ಲೋಂಬ್ರೋ। ಪ್ಲಸ್ ಮುಂಬೈ ಇಂಡಿಯನ್ಸ್ ದು ಸ್ಪಿನ್ ತುಂಬಾ ತುಂಬಾ ವೀಕ್ ಆಗಿದೆ, ಇವರು ಬಂದು ದಾಳಿ ಮಾಡಿದ್ರೆ ಇನ್ನೂ ಕೂಡ ಬಿಂದಾಸ್ ಆಗಿರುತ್ತೆ ನಮ್ಮ ತಂಡ। ಆಕಾಶ್ ದೀಪ್ ಬದಲು ಮತ್ತೊಬ್ಬ ಆಟಗಾರ ಕೂಡ ಎಂಟ್ರಿ ಕೊಡುವ ಸಾಧ್ಯತೆ ತುಂಬಾ ತುಂಬಾ ಜಾಸ್ತಿ ಇದೆ ಅನ್ಬೋದು। ಅನುಜ್ ರಾವತ್ ನೋಡಬೇಕು ಏನಾಗುತ್ತೆ ಅಂತ। ಸದ್ಯದ ಮಟ್ಟಿಗೆ ನ್ಯೂಸ್ ಬಂದಿರೋ ಪ್ರಕಾರ ಮಹಿಪಾಲ್ ಲೋಂಬ್ರೋ ಅವರು ಬರ್ತಾ ಇದ್ದಾರೆ ಅನುಜ್ ರಾವತ್ ಜಾಗದಲ್ಲಿ, ಆಕಾಶ್ ದೀಪ್ ಬದಲು ಬೇರೊಬ್ರು ಬರ್ತಾ ಇದ್ದಾರೆ ಅಂತ ಸುದ್ದಿ ಆಗ್ತಿದೆ ಇವಾಗ। ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರ ಸಪೋರ್ಟ್ ಮಾಡಿ।